ವೇಗಂದ್ರ ಮತ್ತೊಮ್ಮೆ ಸ್ವಾಗತ ನಾವು ಚರ್ಚೆನ ಮುಂದುವರಿಸೋಣ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ತಲುಪಿದ್ವಿ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾಗಿರುವ ಮಹದೇವ್ ಪ್ರಕಾಶ್ ಅವರು ಕೂಡ ಜಾಯಿನ್ ಆಗಿದ್ದಾರೆ ಮಹದೇವ್ ಪ್ರಕಾಶ್ ಅವರೇ ಈಗ ಇರ್ತಕ್ಕಂತ ಇಡಿ ಎಪಿಸೋಡ್ ಅನ್ನು ನೋಡ್ತಾ ಇದ್ದಾಗ ಡಿಕೆಶಿ ಅವರ ಮೇಲೆ ಐಟಿ ದಾಳಿ ಆದ ನಂತರ ಮೊದಲ ದಿವಸ ಕಾಂಗ್ರೆಸ್ನ ನಾಯಕರು ಲೋಕಸಭೆಯಲ್ಲೂ ಕೂಡ ಇದು ಮಾಡಿದ್ರು ರಾಜ್ಯಸಭೆಯಲ್ಲಿ ಮಾತಾಡಿದ್ರು ನೆಕ್ಸ್ಟ್ ಡೇ ಪಾರ್ಲಿಮೆಂಟ್ ಬಂದು ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರು ಅದನ್ನ ನಿಧಾನಕ್ಕೆ ಕೈ ಬಿಟ್ರು ಪ್ರತಿಭಟನೆಗಳನ್ನು ದೊಡ್ಡ ಸ್ವರೂಪದಲ್ಲಿ ಮಾಡಬೇಕು ಅನ್ನೋ ಅಂತ ಇದ್ದರು ಪ್ರಮುಖ ನಾಯಕರುಗಳು ಅಲ್ಲಿಂದ ಗೈರಹಾಜರಾಗ್ತಾ ಹೋದ್ರು ಬಹುಶಃ ಎಲ್ಲೊಂದು ಕಡೆಯಲ್ಲಿ ಇದರ ನಂತರ ಅವರ ವೈಯಕ್ತಿಕದಷ್ಟೇ ಇದು ಅನ್ನೋದರ ಕಡೆಗೆ ಮಾತ್ರನೇ ಹೋಗ್ತಾರ ಅಂತ ಡೆಫಿನೆಟ್ಲಿ ಹರಿಪ್ರಸಾದ್ ಅವರ ಈಗ ಅಲ್ಲಿ ಅಕ್ರಮ ಆದ್ರೆ ಮತ್ತೆ ಅದನ್ನು ಕೂಡ ಇವರು ಸಮರ್ಥಿಸಿಕೊಳ್ಳಬೇಕಾಗುತ್ತೆ ಹೌದು ಶಿವಕುಮಾರ್ ಅವರಿಗೆ ಈ ಕಾಂಗ್ರೆಸ್ ಪಕ್ಷದ ಹೊರಗೆ ಶತ್ರುಗಳು ಅಂತ ಹೇಳ್ತಾರಲ್ಲ ಅದಕ್ಕಿಂತ ಹೆಚ್ಚು ಶತ್ರುಗಳು ಇರೋದು ಕಾಂಗ್ರೆಸ್ ಪಕ್ಷದ ಒಳಗೆ ಹೊರಗಡೆವರೆಗೆ ಮಿತ್ರರಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಒಳಗೆ ಡಿಕೆ ಶಿವಕುಮಾರ್ ಅವರಿಗೆ ಹೆಚ್ಚು ಶತ್ರುಗಳಿದ್ದಾರೆ ಒಂದು ರೀತಿ ಒಳಗೆ ಅವರ ತಾಯಿ ಹೇಳಿದರಲ್ಲ ಅವರ ತಾಯಿ ಏನು ಅಲೆಜ್ ಮಾಡಿದ್ರು ಅಂತಂದ್ರೆ ಎಸ್ ಇದರ ಹಿಂದೆ ಸಿದ್ದರಾಮಯ್ಯನವರ ಪಿತೂರಿ ಇದೆ ಅಂತ ಅದು ಎಷ್ಟು ಮಟ್ಟಿಗೆ ಸತ್ಯವೋ ಅಸತ್ಯವೋ ಅದು ನನಗೆ ಗೊತ್ತಿಲ್ಲ ಆದರೆ ಅವರ ತಾಯಿಯ ಮಾತು ಇದೆಯಲ್ಲ ಆ ತಾಯಿಯ ಮಾತಿನಲ್ಲಿ ಬರೀ ಸಿದ್ದರಾಮಯ್ಯ ಅಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ದೊಡ್ಡ ಗುಂಪೇ ಇದೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಇತ್ತೀಚೆಗೆ ಅವರು ಕೆಪಿಸಿಸಿ ಪ್ರೆಸಿಡೆಂಟ್ ಆಗುವಂತ ಸಂದರ್ಭದಲ್ಲಿ ಅದಕ್ಕೆ ಪ್ರಯತ್ನಪಟ್ಟ ಸಂದರ್ಭದಲ್ಲಿ ಅವರನ್ನು ಬಿಟ್ರೆ ಉಳಿದವರು ಯಾರು ಕೂಡ ಅವರ ಪರವಾಗಿ ಮಾತಾಡಲಿಲ್ಲ ಡಿಕೆ ಸುರೇಶ್ ಅವರನ್ನು ಬಿಟ್ರೆ ಇನ್ ಯಾರನ್ನು ಶಿವಕುಮಾರ್ ಪರವಾಗಿ ಮಾತಾಡಲಿಲ್ಲ ಅಂತಂದ್ರೆ ಅತ್ಯಂತ ವ್ಯವಸ್ಥಿತವಾಗಿ ಶಿವಕುಮಾರ್ ಅವರ ಬೆಳವಣಿಗೆಯನ್ನು ನಿಯಂತ್ರಿಸುವಂತ ಪ್ರಯತ್ನ ಮತ್ತೆ ಒಂದು ಗುಂಪು ಕಾಂಗ್ರೆಸ್ ಅಲ್ಲಿ ಇದ್ದೇ ಇದೆ ಅದರ ಜೊತೆಗೆ ಕಾಂಗ್ರೆಸ್ ಅಲ್ಲಿ ಇನ್ನೊಂದು ಮೇಜರ್ ಆಗಿ ಏನಿದೆ ಅಂತಂದ್ರೆ ಅಹಿಂದ ಮತ್ತು ಮೇಲ್ವರ್ಗ ಅನ್ನುವ ಪೈಪೋಟಿ ಇದೆಯಲ್ಲ ಈ ಅಹಿಂದ ಮತ್ತು ಮೇಲ್ವರ್ಗ ಅನ್ನುವ ಪೈಪೋಟಿ ಒಳಗೆ ಶಿವಕುಮಾರ್ ಇಸ್ ಎಮರ್ಜಿಂಗ್ ಆಸ್ ಎ ವೆರಿ ಸ್ಟ್ರಾಂಗ್ ಲೀಡರ್ ಅಮಂಗ್ ದಿಸ್ ಮೇಲ್ವರ್ಗ ಒಂದು ಸಾರಿ ಶಿವಕುಮಾರ್ ಕೈಗೆ ಅಧಿಕಾರದ ಅಂಕುಶ ಸಿಕ್ಕಿಬಿಟ್ರೆ ಹಿ ವಿಲ್ ಡಾಮಿನೇಟ್ ದ ಪೊಲಿಟಿಕ್ಸ್ ಅನ್ನುವಂತಹ ಆತಂಕ ಮತ್ತು ಭೀತಿ ಬೇರೊಂದು ವರ್ಗ ಎಸ್ 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 ಏನೊಂದು ಕಡೆಯಲ್ಲಿ ಐವನ್ ಅವರೇ ಅವರ ಐಟಿ ದಾಳಿಯನ್ನ ರಾಜಕೀಯ ಇದು ಅಂತ ಹೇಳ್ಕೊಂಡು ವಿರೋಧಿಸ್ತಿಲ್ಲ ಇನ್ನೊಂದು ಕಡೆಯಲ್ಲಿ ಡಿ ಕೆ ಅವ್ರನ್ನ ಕೂಡ ಕಟ್ಟಿ ಹಾಕುವ ಕೆಲಸವನ್ನು ಕಾಂಗ್ರೆಸ್ ಮಾಡುತ್ತ ಅಂತ ಇಲ್ಲ ಈಗ ಮಾಧವ್ ಪ್ರಸಾದ್ ಅವರು ಹೇಳಿದ ಒಂದು ರೀತಿಯಿಂದ ಸಮಾಧಾನ ಹೇಳಿಕೆ ಅವರ ವೈಯಕ್ತಿಕ ಹೇಳಿಕೆ ಅಂತ ನಾನು ತಗೊಳ್ತೀನಿ ಕಾಂಗ್ರೆಸ್ ಪಾರ್ಟಿ ನಮ್ದು ಏನು ಚಿಂತನೆ ಅಂದ್ರೆ ಡಿ ಕೆ ಶಿವಕುಮಾರ್ ಪ್ರಭಾವಿ ನಾಯಕರು ಇದ್ದೇ ಇದ್ದಾರೆ ನಾಯಕರು ಪ್ರಭಾವಿಗಳಿದ್ದಾಗ ವಿರೋಧ ಪರ ಇದ್ದೇ ಇರುತ್ತೆ ಯಾವುದೇ ಪಕ್ಷದಲ್ಲಿ ಅವರ ತಾಯಿ ಕೂಡ ಅಂತರಾಗಿದೆ ನೀವು ಏಕಾಂಗಿ ಮಾಡಿದ್ದೀರಿ ತನ್ನ ಮಗನಿಗೆ ತೊಂದರೆ ಆಗಿದೆ ಇಡೀ ಕುಟುಂಬದ ಮೇಲೆ ರೈಡ್ ಆಗಿದೆ ಮುಖ್ಯಮಂತ್ರಿಯಾಗಿ ಅದನ್ನು ಮಾಡಬಹುದಿತ್ತು ಅಂತ ರೀತಿಯಲ್ಲಿ ಹೇಳಿದ್ದಾರೆ ಆದರೆ ಇಂಥ ಸಂದರ್ಭಗಳಲ್ಲಿ ಮುಖ್ಯಮಂತ್ರಿಯವರ ಪಾತ್ರ ಏನು ಅಂತ ಹೇಳಿದ್ರು ಕೂಡ ನಾವು ಮನವರಿಕೆ ಮಾಡಿಕೊಳ್ಳಬೇಕಾಗುತ್ತೆ ಅದು ಅವರು ಗೊತ್ತಿದ್ದು ಹೇಳಿದ್ದಾರೆ ಮುಖ್ಯಮಂತ್ರಿ ಅಲ್ಲ ಎಲ್ಲವೂ ಮಾಡಬೇಕಿತ್ತು ಅಂತ ಹೇಳೋದು ಚಿಂತನೆ ಇರಬಹುದು ಗುಡ್ಲುಪೇಟೆ ನಂಜನಗೂಡು ಚುನಾವಣೆ ಕೈ ಕೊಟ್ಟಿದ್ದೀರಿ ತೊಂಬತ್ತೊಂಬತ್ತರಿಂದ ಶಾಸಕರಾಗಿ ಆಯ್ಕೆ ಹಾಕೊಂಡು ಬಂದಿದ್ದಾರೆ ಅದೆಲ್ಲವೂ ಹೌದಿದೆ ಆದರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ವಿ ಹ್ಯಾವ್ ಆಲ್ರೆಡಿ ಸೇಡ್ ವಿ ಆರ್ ವಿತ್ ದಿ ಶಿವಕುಮಾರ್ ಶಿವಕುಮಾರ್ ಜೊತೆ ಏನು ಅವರಿಗೆ ರಾಜಕೀಯವಾಗಿ ಹೇಗೆ ರೈಡ್ ಮಾಡಿದಿರೋ ಅದರ ಬಗ್ಗೆ ಬಿಜೆಪಿ ಶಿವಕುಮಾರ್ ಅವರು ಈ ಎಲ್ಲಾ ಮೊಕದ್ದಮೆಗಳಲ್ಲಿ ಕ್ವಿಕ್ ಆಗಿ ನಾಲ್ಕು ಪಾಯಿಂಟ್ಗಳನ್ನು ಹೇಳಬೇಕಾಗಿದೆ ಶಿವಕುಮಾರ್ ಅವ್ರ ತಾಯಿ ಹೇಳಿದ್ದು ಅವ್ರ ಮನೆಯಲ್ಲಿ ನಡೆದಿರುವಂತ ಜನರಲ್ ಚರ್ಚೆಯನ್ನ ಜನರ ಮುಂದೆ ಇಟ್ಟಿದ್ದಾರೆ ಅಂದ್ರೆ ಅವ್ರ ಮನೆಯಲ್ಲಿ ಎಲ್ಲರೂ ಏನ್ ಮಾತಾಡ್ಕೊಳ್ತಾ ಇದ್ದಾರೆ ಅನ್ನೋದು ಒಂದ್ ಭಾಗ ಎರಡನೇದ್ದು ಅಲ್ಲಿರುವವರು ಬಹಳಷ್ಟು ಜನರಿಗೆ ಹೇಗೆ ಅನಿಸಿದೆ ಅಂದ್ರೆ ಗೌಡ್ರ ಲೀಡರ್ ಯಾರು ಅಂತ ಶಿವಕುಮಾರ್ ದೇವೇಗೌಡರು ಇಲ್ಲಿರ್ಬೇಕೋ ಅಲ್ಲಿರ್ಬೇಕೋ ಮೂರನೇದ್ದು ಏನು ಅಂದ್ರೆ ಈಗ ಒಂದು ಸಲಕ್ಕಿದು ಮನಿ ಲಾಂಡ್ರಿಂಗ್ ಫೆಮಾ ಈ ತರದಕ್ಕೆ ಕಳೆದ ಎರಡ್ ಮೂರು ತಿಂಗಳಲ್ಲೇನೆ 60 ಸಲ ಸಿಂಗಾಪುರ್ಗೆ ಹೋಗಿ ಬಂದಿದ್ದಾರೆ ಅಂತ ಟಿಕೆಟ್ ಇವೆ ಅಂದ್ರೆ ಇಷ್ಟೊಂದು ಪ್ರಮಾಣದಲ್ಲಿ ನೀವು ಫಾರಿನ್ ಪ್ರವಾಸ ಮಾಡ್ತಾ ಇದ್ದೀರಿ ಅಂದ್ರೆ ನಿಶ್ಚಿತವಾಗಿ ಏನೋ ಗೋಲ್ಮಾಲ್ ಆಗ್ತಾ ಇದೆ ಅನ್ನೋದು ಇನ್ಕಮ್ ಟ್ಯಾಕ್ಸ್ಗೆ ಡೌಟ್ ಬರುತ್ತೆ ಇನ್ಕಮ್ ಟ್ಯಾಕ್ಸ್ನವರು ಬರೀ ಟ್ಯಾಕ್ಸ್ ಕಲೆಕ್ಷನ್ಗೆ ಹೋಗಿದ್ದಾರೆ ಆದ್ರೆ ಇಲ್ಲಿಂದ ಮುಂದೆ ಇಡಿಗೆ ಹೋದ್ರೆ ಆವಾಗ ಇನ್ನೂ ಹೆಚ್ಚಿನ ಪ್ರಾಬ್ಲಮ್ ಆಗುತ್ತೆ ಕಡೆಯದಾಗಿ ನಾನು ಒಂದು ಹೇಳ್ತೇನೆ
ಅಂಜನೆ ಅನ್ನೋರು ಕೂಡ ಅಪ್ರೂವರ್ ಆಗಿರೋದು ಇಸ್ ಎ ವೆರಿ ವೆರಿ ರಿಸ್ಕಿ ಜಾಬ್ ಎಸ್ ಧನ್ಯವಾದ ತಮಗೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿ ತಮ್ಮ ಪ್ರಗಳನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಆರಂಭದಲ್ಲಿ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಸಮರ್ಥಿಸಿಕೊಳ್ಳೋಕ್ಕೆ ಮುಂದಾಯಿತು ಆದರೆ ದಿನ ಕಳೆದಂತೆ ಆ ವಾಯ್ಸ್ ಸ್ವಲ್ಪ ಡೌನ್ ಆಗ್ತಾ ಬರುತ್ತೆ ಬಹುಶಃ ಡಿ ಕೆ ಶಿವಕುಮಾರ್ ವಿರುದ್ಧದ ಅಕ್ರಮಗಳೇನಾದರೂ ಈ ಪತ್ತೆ ಆದರೆ ಅವರು ಮತ್ತೆ ಏಕಾಂಗಿಯಾಗುವಂಥ ಚಾನ್ಸಸ್ ಜಾಸ್ತಿ ಇರುವಂಥದ್ದು ಇದು ಈ ಹೊತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್